ನಿನ್ನೆ ತಾನೇ ಸ್ವಾಭಿಮಾನಿ ವಿಜಯೋತ್ಸವದಲ್ಲಿ ಸುಮಲತಾ ಅಂಬರೀಶ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಜೆಡಿಎಸ್ನ ಶಾಸಕರು ಹಾಗೆ ಸಚಿವರ ಜೊತೆಗೆ ನಾನು ಮಾತಿಗೆ ಸಿದ್ಧಳಿದ್ದೇನೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿದೆ, ಚುನಾವಣೆ ಮುಗಿದು ಹೋಗಿಬಿಡ್ತು ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ನಿಖಿಲ್ ಕುಮಾರ್ ಸ್ವಾಮಿ ಅಭಿಷೇಕ್ ಅಂಬರೀಶ್ಗೆ ಶುಭಾಶಯವನ್ನು ಕೋರಿದ್ದಾರೆ. ಅಮರ್ ಚಿತ್ರ ಬಿಡುಗಡೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ವಿಶ್ ಅನ್ನ ಮಾಡಿದ್ದಾರೆ, ಪತ್ರದ ಮೂಲಕ ಶುಭ ಕೋರಿ ಟ್ವೀಟ್ ಅನ್ನ ಮಾಡಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಚಿತ್ರವನ್ನ ನೋಡಿ ಗೆಲ್ಲಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದನ್ನ ತೋರಿಕೆಗೆ ಹೇಳ್ತಿದ್ದೇನೆ ಅಂತೇಳಿ ನೀವ್ಯಾರು ಕೂಡ ಪರಿಗಣಿಸಬೇಡಿ. ಬೇರೆಲ್ಲದಕ್ಕಿಂತ ರಾಜಕಾರಣ ಅಥವಾ ಬೇರೆ ಬೇರೆ ಏನೇನಿರ್ಬೋದು ಅದೆಲ್ಲದಕ್ಕಿಂತ ಸಂಬಂಧಗಳಿಗೆ ನಾನು ಹೆಚ್ಚಿನ ಗೌರವವನ್ನ ನೀಡ್ತೀನಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಗೆದ್ದಿರುವಂತಹ ಸುಮಲತಾ ಅಂಬರೀಶ್ಗೂ ಕೂಡ ಶುಭವನ್ನ ಹಾರಿಸಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ. ತಮ್ಮ ಸೋಲಿಗೆ ಬೇಸರಗೊಂಡ ಕಾರ್ಯಕರ್ತರಲ್ಲಿ ನಾನು ಕ್ಷಮೆಯನ್ನ ಕೇಳ್ತೇನೆ. ಸಿಎಂ ನೀಡಿರುವಂತಹ 8,671 ಕೋಟಿ ರೂಪಾಯಿ ಅನುದಾನದಿಂದ ಮಂಡ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕಿದೆ. ಶೀಘ್ರವಾಗಿ ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲ ವಿಚಾರವನ್ನು ಕೂಡ ನಾನು ಮಾತನಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಅಮರ್ ಚಿತ್ರಕ್ಕೆ ವಿಷನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಿ ಅಂಥೇಳಿ ನಿಖಿಲ್ ಕುಮಾರ್ ಸ್ವಾಮಿ ಇದೀಗ ವಿಷನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ರೀತಿಯಲ್ಲಿ ಹೆಲ್ದಿ ಡೆವಲಪ್ಮೆಂಟ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ.